ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನವರಾತ್ರಿ ಹಬ್ಬ ಇದೆ. ಇವತ್ತು ನಾವು ಆಯುಧ ಪೂಜೆನ ಮಾಡಬೇಕು. ಇದನ್ನು ನಾವು ಖಂಡೆ ಪೂಜೆ ಅಂತಲೂ ಕೂಡ ಕರಿತೀವಿ. ಹಾಗಿದ್ದರೆ ನಾನು ಆಯುಧ ಪೂಜೆನ ಹೇಗೆ ಮಾಡಿದೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ದಯವಿಟ್ಟು ಕೊನೆವರೆಗೂ ನನ್ನ ವಿಡಿಯೋನ ನೋಡಿ. ಫ್ರೆಂಡ್ಸ್, ನಾವು ಪ್ರತಿದಿನ ಎದ್ದ ತಕ್ಷಣ ನಮ್ಮ ದಿನವನ್ನು ನಾವು ಪ್ರಾರಂಭ ಮಾಡೋದು ಅಡುಗೆ ಮನೆಯಿಂದ. ಏಕೆಂದರೆ ಪ್ರತಿಯೊಂದು ಆಹಾರವನ್ನು ನಾವು ತಯಾರು ಮಾಡಬೇಕಂತಂದರೆ ಅಡುಗೆ ಮನೆ ಬೇಕು. ಹೀಗಾಗಿ ಅಡುಗೆ ಮನೆಯಲ್ಲಿರುವಂತಹ ಅಡುಗೆ ಮಾಡುವಂಥ ಸಾಮಗ್ರಿಗಳಾಗಿರಬಹುದು, ವಸ್ತುಗಳಾಗಿರಬಹುದು, ಇದನ್ನು ನಾನು ಪೂಜೆ ಮಾಡ್ತಾ ಇದ್ದೀನಿ. ಯಾಕಂದರೆ ಅಗ್ನಿದೇವರನ್ನು ನಾವು ಪೂಜೆ ಮಾಡಬೇಕು. ಹೀಗಾಗಿ ಅಡುಗೆ ಮನೆಯಲ್ಲಿ ಬೇಕಾಗಿರುವಂಥ ವಸ್ತುಗಳನ್ನು ನಾನು ಪೂಜೆ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾವು ಕೆಲಸ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥ ಮೂಲ ವಸ್ತುಗಳು ಅಂದರೆ ಲ್ಯಾಪ್ಟಾಪ್. ಹೀಗಾಗಿ ನಾನು ಲ್ಯಾಪ್ಟಾಪ್ನ ಪೂಜೆ ಮಾಡ್ಕೋತಾ ಇದ್ದೀನಿ. ಆಯುಧ ಪೂಜೆ ಅಂದರೆ ನಾವು ಪ್ರತಿನಿತ್ಯ ಬಳಸುವಂತಹ ನಮ್ಮ ಆಯುಧಗಳು ಅಂದರೆ ವಸ್ತುಗಳಾಗಿರಬಹುದು. ಇದನ್ನೇ ನಾವು ಈ ನವರಾತ್ರಿಯ 9ನೇ ದಿನ ಇದನ್ನು ನಾವು ಆಯುಧ ಪೂಜೆ ಅಂತ ಕರಿತೀವಿ. ಅವತ್ತು ನಾವು ಇವೆಲ್ಲ ವಸ್ತುಗಳನ್ನು ನಾವು ಪೂಜೆ ಮಾಡಬೇಕು. ಇದಾದಮೇಲೆ ನೋಡಿ, ನನ್ನ ಮಗಳು ಕಾರ್ ಮೇಲೆ ಕೂತ್ಕೊಂಡಿದ್ದಾಳೆ. ನಮ್ಮ ಮನೆಯಲ್ಲಿರುವಂಥ ವಾಹನಗಳನ್ನು ಪೂಜೆ ಮಾಡಿದ್ದೀವಿ. ನನ್ನ ಮಗಳು ಒಂದು ಗೊಂಬೆ ಇಟ್ಕೊಂಡ್ಬಿಟ್ಟು ಅದನ್ನೇ ನಮಸ್ಕಾರ ಮಾಡ್ತಿದ್ದಾಳೆ, ಅದನ್ನೇ ಪೂಜೆ ಮಾಡ್ತಾ ಇದ್ದಾಳೆ ಅವಳು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಆಯುಧ ಪೂಜೆನ ಯಾವ ಥರ ಮಾಡಿದೆ ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ಸ್ ಮಾಡಿ. ಹಾಗಿದ್ದರೆ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.